ಮಾಜಿ ಸಿಎಂ ಬಿಎಸ್ವೈ ಮತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನಡುವೆ ಮತ್ತೇನಾದರೂ ಜಟಾಪಟಿ ಶುರುವಾಯಿತಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯಕ್ಕೆ ಒಂದು ಸುದ್ದಿ ಲಭ್ಯ. ತಿಂಗಳಾಂತ್ಯಕ್ಕೆ ನಳಿನ್ ಕುಮಾರ್ ಕಟೀಲ್ ಅಧಿಕಾರಾವಧಿ ಮುಕ್ತಾಯಗೊಳ್ತಾ ಇದೆ. ಅಂದರೆ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ. ಹಿಂಗಾಗಿ ಯಾರನ್ರಿ ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಇವರ ಅಧಿಕಾರಾವಧಿ ಮುಗಿದ ನಂತರ ಅಂಥೇಳಿ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಸಹಜವಾಗಿ ಜವಾಬ್ದಾರಿ ಇದ್ದೇ ಇರುತ್ತೆ. ತಲೆನೋವಾಗಿರುತ್ತೆ, ಏನು ತಕ್ಷಣಕ್ಕೆ ಯಾರು ನೇಮಕ ಮಾಡೋದು ಅಂತ ಗೊತ್ತಾಗದೇ ಇದ್ದಾಗ ಈ ಗೊಂದಲ ಸೃಷ್ಟಿಯಾಗುತ್ತೆ. ಹಾಗಾದರೆ ಕಟೀಲ್ ಅವರೇ ಮುಂದುವರಿತಾರಾ, ಏನು ಕತೆ, ಬೇರೆ ಯಾರನ್ನಾದರೂ ನೋಡಿದಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಸಂಸದೀಯ ಮಂಡಳಿಯಲ್ಲಿ ಬಿ ಎಸ್ ವೈ ಅವರಿಗೆ ದೊಡ್ಡ ಸ್ಥಾನ ನೀಡಲಾಗಿದೆ. ಬಿ ಎಲ್ ಸಂತೋಷ್ ಅವ್ರಿಗೂ ಕೂಡ ಸರಿಸಮಾನವಾದ ಹುದ್ದೆಯನ್ನು ನೀಡಿದ್ದಾರೆ ವರಿಷ್ಠರು. ಈ ಇಬ್ಬರು ನಾಯಕರ ವಿಚಾರದಲ್ಲಿ ಪ್ರವೇಶ ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನು ಜನರಿಗೆ ಮಾರಾಟ ಮಾಡ್ತಾರೆ, ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಲು ಆಕಾಂಕ್ಷಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷದ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಾಗಿದ್ದಂಥವ್ರು ಈಗ ಯೂಟರ್ನ್ ಹೊಡಿತಾ ಇದ್ದಾರಂತೆ. ಈಗ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ? ಜಗದೀಶ್ ಶೆಟ್ಟರು, ಅಶ್ವಥ್ ನಾರಾಯಣ, ಸಿ ಟಿ ರವಿ, ಶೋಭಾ ಕರಂದ್ಲಾಜೆ, ಅರವಿಂದ ಲಿಂಬಾವಳಿ, ಸುನಿಲ್ ಕುಮಾರ್, ಎಕ್ಸೆಟ್ರಾ ಎಕ್ಸೆಟ್ರಾ. ಹಾಂ, ಬಿ ಎಸ್ ವೈ ದಿಢೀರ್ ಎಂಟ್ರಿಗೆ ಆಕಾಂಕ್ಷಿಗಳೇನಾದರೂ ಬೆದರ್ಬಿಟ್ರಾ? ಇಬ್ಬರಲ್ಲಿ ಯಾರ ಕೆಂಗಣ್ಣಿಗೂ ಗುರಿಯಾಗದಿರಲು ಭಿನ್ನ ನಡೆಯನ್ನು ಅನುಸರಿಸ್ತಾರೆ ಅನ್ನುವ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್, ಈಗಾಗಲೇ ಇತ್ತೀಚೆಗೆ ಕಳೆದ ಕೆಲ ದಿನಗಳ ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಒಂದು ದೊಡ್ಡ ಖುಷಿ ಸುದ್ದಿ ಅನ್ನುವ ಹಾಗೆ ಬಿಂಬಿತವಾಗಿತ್ತು ಬಿ ಎಸ್ ವೈ ಅವರಿಗೆ ಸಂಸದೀಯ ಸ್ಥಾನಮಾನ ನೀಡಿರೋ ವಿಚಾರ. ಇನ್ನು ಬಿ ಎಲ್ ಸಂತೋಷ್ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕರು, ಕೇಂದ್ರದಲ್ಲಿ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದಂಥವರಲ್ಲಿ ರಾಜ್ಯದಲ್ಲಿ ಅವರು ಕೂಡ ಒಬ್ಬ ಪ್ರಮುಖರು. ಹೀಗಾಗಿ ಯಾರಿಗೆ ನಾವು ಮಣೆ ಹಾಕಬೇಕು, ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ಜವಾಬ್ದಾರಿಯನ್ನು ಯಾರು ನಿರ್ವಹಿಸ್ಬೋದು? ರೇಸ್ನಲ್ಲಿ ಬಹಳಷ್ಟು ಜನ ಇದ್ದಾರೆ. ಈಗ ರಾಜ್ಯಾಧ್ಯಕ್ಷ ಸ್ಥಾನ ಬಂದ ತಕ್ಷಣ ಮುಂದೆ ಮುಖ್ಯಮಂತ್ರಿಗಳನ್ನು ಯಾರನ್ನಾಗಿ, ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಯಾರನ್ನು ಘೋಷಣೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಒಂದು ವೇಳೆ ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನು ಜನರಿಗೆ ಮಾರಾಟ ಮಾಡ್ತಾರೆ, ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್.